ಐವತ್ತು ಕೋಟಿ ವಾಟ್ಸಪ್ ಬಳಕೆದಾರರ ಮಾಹಿತಿಗೆ ಕನ್ನ. ಸ್ಮಾರ್ಟ್ಫೋನ್ ಯುಗದಲ್ಲಿ ಪ್ರಮುಖ ಸಂವಹನ ಹಾಗೂ ಸಂಪರ್ಕ ಸಾಧನವಾಗಿರುವ ವಾಟ್ಸಪ್ ಬಳಕೆದಾರರು ಬೆಚ್ಚಿ ಬೀಳುವ ಸುದ್ದಿಯೊಂದು ಹೊರಬಿದ್ದಿದೆ. ಜಾಗತಿಕ ವರದಿ ಪ್ರಕಾರ ಫೇಸ್ಬುಕ್ ಮಾಲೀಕತ್ವದ ಮೀಟಾ ಕಂಪನಿಯ ವಾಟ್ಸಪ್ನಲ್ಲಿ ನೋಂದಣಿ ಮಾಡಿಕೊಂಡ 50 ಕೋಟಿ ಬಳಕೆದಾರರ ಮಾಹಿತಿಯನ್ನು ಕದಿಯಲಾಗಿದೆ. ಭಾರತ ಸೇರಿ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ವಾಟ್ಸಪ್ ಬಳಕೆದಾರರ ವೈಯಕ್ತಿಕ ಮಾಹಿತಿ ದತ್ತಾಂಶ ಕದ್ದು ಮಾರಾಟ ಮಾಡಲಾಗಿದೆ ಎಂದು ವರದಿಯಾಗಿದೆ. ಸರ್ವರ್ಗೆ ಕನ್ನ ಹಾಕಿರುವ ಸೈಬರ್ ಚೋರರು 50 ಕೋಟಿ ಬಳಕೆದಾರರ ಮೊಬೈಲ್ ನಂಬರ್ಗಳನ್ನು ಮಾರಾಟ ಮಾಡಿದ್ದಾರೆ. ಯಾವ ದೇಶದಲ್ಲಿ ಎಷ್ಟು ಕನ್ನ? ಅಮೆರಿಕದಲ್ಲಿ 3.2 ಕೋಟಿ, ಬ್ರಿಟನ್ 1.1 ಕೋಟಿ, ರಷ್ಯಾ 1 ಕೋಟಿ, ಇಟಲಿ 3.5 ಕೋಟಿ, ಸೌದಿ ಅರೇಬಿಯಾ 2.9 ಕೋಟಿ. ಭಾರತದ 60 ಲಕ್ಷ ಜನರ ಮೊಬೈಲ್ ನಂಬರ್ ಸೈಬರ್ ಕದೀಮರ ಕೈ ಸೇರಿದ್ದು ಖಾಸಗಿ ಮಾಹಿತಿಯೊಂದು ಹೊರಬಿದ್ದಿದೆ. ಅಪಾಯ ಏನು? ವಾಟ್ಸಪ್ ನಂಬರ್ ಮಾರಾಟ ಮಾಡಿರುವುದರಿಂದ ವೈಯಕ್ತಿಕ ಮಾಹಿತಿ ಸೋರಿಕೆ. ಕದೀಮರ ಕೈ ಸೇರಿದ ನಂಬರ್ ಮೂಲಕ ಸ್ಕ್ಯಾಮಿಂಗ್ ಮಾಡಬಹುದು. ವೈಯಕ್ತಿಕ ಗುರುತನ್ನು ಕದ್ದು ಅಪರಾಧ ಕೃತ್ಯಕ್ಕೆ ದುರ್ಬಳಕೆ ಸಾಧ್ಯತೆ. ಸೋರಿಕೆಯಾದ ದತ್ತಾಂಶ ರಕ್ಷಿಸಿಕೊಳ್ಳಲು ಸದ್ಯಕ್ಕೆ ಯಾವುದೇ ಮಾರ್ಗವಿಲ್ಲ. ನಿಮ್ಮ ರಕ್ಷಣೆ ನಿಮ್ಮ ಕೈಲಿ. ನಿಮಗೆ ಗೊತ್ತಿರದ ಅನಾಮಿಕ ಸಂಖ್ಯೆಯಿಂದ ಬರುವ ಸಂದೇಶಗಳಿಗೆ ಪ್ರತಿಕ್ರಿಯಿಸಬೇಡಿ. ಅನಾಮಿಕ ಸಂಖ್ಯೆಗಳಿಂದ ಕೇಳುವ ನಿಮ್ಮ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ಪದೇ ಪದೇ ಸಂದೇಶ ಬರುವ ಇಂಥ ಸ್ಕ್ಯಾಮ್ ಸಂಖ್ಯೆಗಳನ್ನು ಬ್ಲಾಕ್ ಮಾಡಿ ಅಥವಾ ಡಿಲೀಟ್ ಮಾಡಿ. ನಿಮ್ಮ ಪ್ರೊಫೈಲ್ ಫೋಟೋ ಗೌಪ್ಯವಾಗಿಡಿ. ವೈಯಕ್ತಿಕ ಮಾಹಿತಿ ಯಾರಿಗೂ ತಿಳಿಯದಂತೆ ಮುಚ್ಚಿಡಿ.